ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಚುನಾವಣಾ ಚದುರಂಗ. ನಾನು ನವಿತಾ ಜೈನ್. ಚುನಾವಣಾ ಚದುರಂಗದಲ್ಲಿ ಪ್ರತಿನಿತ್ಯ ನಡೆಯುವಂತಹ ಪ್ರಮುಖ ವಿದ್ಯಮಾನಗಳ ಜೊತೆಗೆ ಕ್ಷೇತ್ರ ಕುರುಕ್ಷೇತ್ರ ಒಂದು ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಈಗಾಗಲೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಪರಿಷತ್ ಚುನಾವಣೆಗೆ ಈಗಾಗಲೇ ಎಲ್ಲಾ ಪಕ್ಷಗಳು ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಅದರಲ್ಲಿ ಅಭ್ಯರ್ಥಿಗಳ ಆಯ್ಕೆಯೇ ಕಗ್ಗಂಟ ಆಗಿರುವಂಥದ್ದು. ಹಾಗಾದಿರುವಂತಹ ಚಾಲೆಂಜಸ್ ಏನು, ಪ್ರಮುಖವಾಗಿ ಏನು ಪರಿಣಾಮಗಳು ಆಗಬಹುದು ಅಭ್ಯರ್ಥಿಯ ಆಯ್ಕೆಯನ್ನು ಸರಿ ಮಾಡದಿದ್ದಂತಹ ಸಂದರ್ಭದಲ್ಲಿ, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಚುನಾವಣಾ ಚದುರಂಗ ಹೆಡ್ಲೈನ್ಸ್. ಲೋಕ ಸಮರದ ಮಧ್ಯೆ ಪರಿಷತ್ ಅಗ್ನಿ ಪರೀಕ್ಷೆ, ಮೂರು ಪಕ್ಷಗಳಿಗೆ ಅಭ್ಯರ್ಥಿಗಳ ಆಯ್ಕೆಯೇ ಸವಾಲು. ಕಾಂಗ್ರೆಸ್ನ ಏಳು ಸ್ಥಾನಗಳಿಗೆ 300ಕ್ಕೂ ಹೆಚ್ಚು ಮಂದಿ ಲಾಬಿ. ದಿಲ್ಲಿಯಲ್ಲಿ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಸರ್ಕಸ್, ಸೀನಿಯರ್ಸ್ ಪರಿಗಣಿಸಿ ಅಂತ ಪರಮೇಶ್ವರ್ ಗುಟುರು. ಸಂಜೆ ವೇಳೆಗೆ ಪಟ್ಟಿ ಪ್ರಕಟ ಸಾಧ್ಯತೆ. ಹಮೀರ್ಪುರ್ ಅಖಾಡ ಗೆಲ್ಲಲು ಜಿದ್ದಾಜಿದ್ದಿ, ಬಿಜೆಪಿ ಭದ್ರಕೋಟೆ ಉರುಳಿಸಲು ಕಾಂಗ್ರೆಸ್ ರಣತಂತ್ರ. ಮತ್ತೆ ಒಲಿಯುತ್ತಾ ಅನುರಾಗ್ ಠಾಕೂರ್ಗೆ ಗೆಲುವು.